ಒಂದು ವರ್ಷ ಹೀಗೆ ಗ್ಯಾಪ್ ನನ್ನ ಲಾಸ್ಟ್ ಸಿನಿಮಾ ರಿಲೀಸ್ ಆದ ಸಿನಿಮಾ ಮಿನುಗು ಮಿನುಗು ಆದಮೇಲೆ ಪ್ರೇಮಿಸಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ ರತ್ನಜಾ ಅವ್ರ ಸಿನಿಮಾ ಅದು 2010 ರಿಲೀಸ್ ಆಗಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೆ ಬ್ರೇಕ್ ನಾನು ನಟನೆಯಿಂದ ಬ್ರೇಕ್ ತೊಗೊಂಡಿದ್ದೆ ನಟನೆಯಿಂದ ಒಂದು ಸಣ್ಣ ಬ್ರೇಕ್ ತೊಗೊಳ್ಬೇಕು ಅಂತ ನನಗೆ ಆಗ ಅನಿಸಿತ್ತು ಅದು ದೊಡ್ಡ ಬ್ರೇಕ್ ಆಗಿ ಪರಿವರ್ತನೆ ಆಗೋಯಿತು ಅದನ್ನು ನಾನು ಪ್ಲ್ಯಾನ್ ಅಂತ ಮಾಡಿರಲಿಲ್ಲ ಈ ಮೀನ್ ವೈಲ್ನಲ್ಲಿ ಈ ಗ್ಯಾಪ್ನಲ್ಲಿ ನಾನು ಸಂಗೀತ ಅಭ್ಯಾಸ ಮಾಡಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಬಾಂಬೆಗೆ ಹೋಗಿ ಅಲ್ಲಿ ಸ್ವಲ್ಪ ಕಲ್ತಿದ್ದೀನಿ ಸ್ಟೋರಿ ರೈಟಿಂಗ್ ಎಟ್ಸೆಟ್ರಾ ಇದರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇದೆ ಆಸಕ್ತಿ ಇದ್ದದ್ದನ್ನು ಸ್ವಲ್ಪ ಚೂರು ಪಾರು ಕಲಿಯೋಕ್ಕೆ ಪ್ರಯತ್ನ ಮಾಡಿದ್ದೇನೆ ಬಟ್ ಸಂಗೀತದಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿದ್ದೇನೆ ಗಝಲ್ ಸಿಂಗಿಂಗ್ ಕಲ್ತ್ಕೊಂಡಿದ್ದೇನೆ ನಮ್ಮ ಬೆಂಗಳೂರಿನಲ್ಲೇ ಒಂದಷ್ಟು ಶೋಸ್ ಮಾಡಿದ್ದೇನೆ ಮುಂಬೈನಲ್ಲಿ ಕಲಿತೆ ಬೆಂಗಳೂರಿನಲ್ಲಿ ಶೋಸ್ ಮಾಡಿದ್ದೇನೆ ಹಾಗೆ ನಮ್ಮ ಸಿನಿಮಾ ಹಾಡುಗಳ ಏನು ಆರ್ಕೆಸ್ಟ್ರಾ ಅಥವಾ ಇದರದ್ದು ಶೋಸ್ ಇರಬಹುದು ಕಾರ್ಪೊರೇಟ್ ಶೋಸ್ ಇರ್ಬೋದು ಇದನ್ನು ಮಾಡ್ತಾ ಇದ್ದೆ ಸೊ ಈ ಇಷ್ಟು ವರ್ಷಗಳಲ್ಲಿ ಇಷ್ಟ ಆಯಿತು 2017 ಲೂಸ್ ಕನೆಕ್ಷನ್ ಅನ್ನೋ ಒಂದು ವೆಬ್ ಸೀರೀಸ್ ಮಾಡಿದೆ ಅದು ತುಂಬ ಚೆನ್ನಾಗಿ ರಿಸೀವ್ ಮಾಡಿದರು ಸೊ ಅದೇ ನಿಟ್ಟಿನಲ್ಲಿ ವಾಪಸ್ ಬರಬೇಕು ಚಿತ್ರರಂಗಕ್ಕೆ ಅಂತ ಅನ್ನಿಸ್ತು ತುಂಬ ಜನ ನಿಮ್ಮ ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತ ಕೇಳೋರಿದ್ದಾಗ ಐ ಥಿಂಕ್ ಮಾಡಬೇಕು ಅಂತ ಅನ್ನಿಸ್ತು ಈಗ ಒಂದು ಈಗ ವಾತಾವರಣ ಒಳ್ಳೊಳ್ಳೆ ನಿರ್ದೇಶಕರು ಹೊಸೊಬ್ಬರು ನಿರ್ದೇಶಕರು ಬರ್ತಾ ಇದ್ದಾರೆ ಹೇಮಂತ್ ಅಂಥವ್ರು ಬೇರೆ ಬೇರೆ ಫೀಲ್ಡ್ಸಿಂದ ನಾಲೆಡ್ಜ್ ಇರೋವಂಥವ್ರು ಬರ್ತಾ ಇದ್ದಾರೆ ಸೊ ಇಂಥವ್ರ ಜೊತೆಗೆಲ್ಲ ನಾನು ಕೈ ಜೋಡಿಸ್ಬೇಕು ಇವ್ರ ಜೊತೆ ಕೊಲಾಬ್ರೇಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಸೊ ಆ ನಿಟ್ಟಿನಲ್ಲಿ ತುರ್ತು ನಿರ್ಗಮನ ಇಸ್ ದ ಫಸ್ಟ್ ಫಿಲ್ಮ್ ಕಮ್ಬ್ಯಾಕ್ ಫಿಲ್ಮ್ ಅಂತ ಫಸ್ಟ್ ಫಿಲ್ಮ್ ಬಟ್ ಡೆಫಿನೆಟ್ಲಿ ವಿಲ್ ನಾಟ್ ಬಿ ದ ಲಾಸ್ಟ್ ಒನ್ ಸೊ ದೇರ್ ವಿಲ್ ಬಿ ಮೋರ್ ಟು ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಈಗ ಅದರದ್ದು ಮಾತುಕತೆ ಇನ್ನೂ ನಡೀತಾ ಇದೆ ಸೊ ಅದ್ರ ಬಗ್ಗೆ ನನಗೆ ಹೇಳಲಿಕ್ಕೆ ಅಷ್ಟು ಮಾತು ನನಗೆ ತಿಳುವಳಿಕೆ ಇಲ್ಲ ಸರ್ ಥ್ಯಾಂಕ್ ಯು ಡೈರೆಕ್ಷನ್ ಅನ್ನೋದು ಮೇ ಬಿ ಇನ್ ಅ ಫ್ಯೂ ಇಯರ್ಸ್ ಆಗಬಹುದು ಆಗಬೇಕು ಅನ್ನೋ ಒಂದು ಆಸೆ ಅಂತೂ ಇದೆ ಆದರೆ ನಿಮಗೆಲ್ರಿಗೂ ಗೊತ್ತು ಡೈರೆಕ್ಷನ್ ಅನ್ನೋದು ಸುಲಭದ ಕೆಲಸ ಅಲ್ಲ ಎಲ್ಲ ಮಜಲುಗಳನ್ನು ಅರ್ತಿರಬೇಕು ಎಲ್ಲದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕು ಎಲ್ಲದ್ರ ಬಗ್ಗೆ ಜ್ಞಾನ ಇರಬೇಕು ಅಂಥವ್ರು ಮಾತ್ರ ಡೈರೆಕ್ಟರ್ ಆಗೋಕೆ ಸಾಧ್ಯ ಎಲ್ಲ ಕೆಲಸಗಳ ಬಗ್ಗೆ ಗೊತ್ತಿದ್ದವ್ರು ಮಾತ್ರ ಡೈರೆಕ್ಟರ್ ಆಗೋಕೆ ಸಾಧ್ಯ ಸೊ ಆ ಕೆಲಸನ ಇನ್ನೂ ಕಲಿತಾ ಇದ್ದೀನಿ ಸೆಟ್ನಲ್ಲಿದ್ದಾಗ ಇವ್ರುಗಳಿಂದ ನೋಡಿ ಕಲಿತಾ ಇದ್ದೀನಿ ಕೆಲವ್ರು ರೆಫರ್ ಮಾಡ್ತಾ ಇದ್ದೀನಿ ಕೆಲವರಿಂದ ಕೇಳಿ ಕಲ್ತ್ಕೋತಾ ಇದ್ದೀನಿ ಮೇ ಬಿ ಸ್ವಲ್ಪ ಚೂರುಪಾರು ಡೈರೆಕ್ಷನ್ ಬರುತ್ತೆ ಅಂತ ಅನ್ನೋ ಕಾನ್ಫಿಡೆನ್ಸ್ ಬಂದಾಗ ಒಂದಿನ ಮುಂದೆ ಯಾವತ್ತಾದರೂ ಮಾಡಬಹುದೇನೋ ಗೊತ್ತಿಲ್ಲ ಎನಿಥಿಂಗ್ ಎಲ್ಸ್ ಆಸೆ ಮಾಡ್ಬಿಟ್ಟು ಓ ಹಂಗಾ ಓಕೆ ಇಲ್ಲ ಸುಮ್ಮನೆ ನಾನು ಚಮಕ್ ಹಾಕ್ತೆ ಐ ಲವ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು